ಕಡಲ ತೀರದ ಸ್ವಚ್ಛತಾ ಸೇವಾ ಪಾಕ್ಷಿಕ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮವನ್ನ ಶಾಸಕರಾಗಿರುವ ಸತೀಶ್ ಸೈಲಾ ಅವರು ಉದ್ಘಾಟಿಸಿದ್ದಾರೆ. ಬನ್ನಿ ಹಾಗಾದ್ರೆ ಏನಿದು ಕಡಲ ತೀರದ ಸ್ವಚ್ಛತಾ ಸೇವಾ ಅಂತ ಅಂದ್ರೆ ಯಾವ ರೀತಿ ಕಾರ್ಯಕ್ರಮವನ್ನ ಜರುಗಿಸಲಾಗ್ತಾ ಇದೆ, ಇದ್ರ ಉದ್ದೇಶ ಏನು ತಿಳ್ಕೊಳ್ಳೋಣ. ಸ್ವಚ್ಛತಾ ಆಂದೋಲನದ ಅಂಗವಾಗಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ್ ಟಾಗೋರ್ ಕಡಲ ತೀರದಲ್ಲಿಂದು ಸ್ವಚ್ಛತಾ ಸೇವಾ ಪಾಕ್ಷಿಕ ಕಾರ್ಯಕ್ರಮಕ್ಕೆ ಶಾಸಕ ಸತೀಶ್ ಸೈಲಾ ಅವರು ಚಾಲನೆಯನ್ನ ನೀಡಿದ್ರು. ವಿವಿಧ ಇಲಾಖೆಯ ಅಧಿಕಾರಿಗಳು, ಸ್ವಯಂ ಸಂಘದ ಸದಸ್ಯರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಸಮುದ್ರ ತೀರದಲ್ಲಿ ತ್ಯಾಜ್ಯ ಸಂಗ್ರಹಿಸಿ ಶ್ರಮದಾನವನ್ನ ಮಾಡಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಶಾಸಕ ಸತೀಶ್ ಸೈಲಾ ಅವರು ಮಾತನಾಡುತ್ತಾ ಪ್ರತಿಯೊಬ್ಬರು ತಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿ ಪರಿಸರವನ್ನ ನೀಟಾಗಿ ಇಟ್ಕೊಳ್ಳಿ ಅಂತ, ಅಂದ್ರೆ ಮಲಿನತೆಯಿಂದ ದೂರ ಇಡಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅವರು ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸದಂತೆ ಅರಿವು ಮೂಡಿಸಿದ್ರು. ಜೊತೆಗೆ ಮನೆ ಮನೆಗೆ ತೆರಳಿ ತ್ಯಾಜ್ಯವನ್ನ ವಿಂಗಡಿಸಿ ಸೇವಾ ಸಂಸ್ಥೆಗಳಿಗೆ ನೀಡುವುದು ಮತ್ತು ಮರುಬಳಕೆ ಕುರಿತು ಮಾಹಿತಿಯನ್ನ ನೀಡಲಾಗ್ತಾ ಇದೆ ಎಂದರು. ನನ್ನ ಕುಟುಂಬ ನನ್ನ ಅನಾವರಣ ಕ್ಲೀನ್ ನೀಡ್ಲಿಕ್ಕೆ ಬಂದಿದ್ದೆ. ನಾವು ಬಂದು ಇಲ್ಲಿ ಬಂದು ಕ್ಲೀನ್ ಮಾಡೋದು ಮನೆಯಲ್ಲಿ ಕ್ಲೀನ್ ಇದ್ರೆ, ಆಮೇಲೆ ನಿಮ್ಮ ಹೊರಾಂಗಣ ಕ್ಲೀನ್, ಹೊರಾಂಗಣ ಆದಮೇಲೆ ಇಲ್ಲಿ ಬಂದ್ಮೇಲೆ ನಾವು ಕ್ಲೀನ್ ಮಾಡ್ಬೋದು. ತಮ್ಮ ಮುಖಾಂತರ ತಾವು ಸಹ ಓತನ್ನು ತಗೊಂಡಿದ್ದೇವೆ. ನಾವು ಮಿನಿಮಮ್ ಅವರ್ಸ್ ವಿ ವಿಲ್ ಮೇಂಟೈನ್ ಫಾರ್ ಕ್ಲೀನ್ನೆಸ್, ದಟ್ ಕ್ಲೀನ್ನೆಸ್ ವಿಲ್ ಬಿ ಅವರ್ ಡ್ಯೂಟಿನೆಸ್ ಆಫ್ ದಿ ಕಾರವಾರ. ಸೋರ್ಸಲ್ಲಿ ಹೆಂಗೆ ಮನೆ ಮನೆಯಲ್ಲಿ ಸೆಗ್ರಿಗೇಷನ್ ಅನ್ನು ಮಾಡಬೇಕು, ಕಸವನ್ನು ಹೆಂಗೆ ವಿಂಗಡಣೆ ಮಾಡಿ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಕೊಡಬೇಕು ಅಂತ ಅವೇರ್ನೆಸ್ ಕ್ಯಾಂಪ್ ಅನ್ನು ಮಾಡ್ತಾ ಇದ್ದೀವಿ. ಏನೇನು ಆಲ್ಟರ್ನೇಟ್ ಸೋರ್ಸಸ್ ಇದೆ ಅಂತ ಕೂಡ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ನಮಗೆ ತಿಳಿಸ್ತಾ ಇದ್ದಾರೆ. ಆಫೀಸ್ ಕ್ಲೀನಿಂಗ್ ಮಾಡ್ತಾ ಇದ್ವಿ ನಾವು, ನಮ್ಮ ಶಾಲೆ, ನಮ್ಮ ಅಂಗನವಾಡಿ ಎಲ್ಲ ಕೂಡ ಸ್ವಚ್ಛತೆಯನ್ನು ಮಾಡ್ತಾ ಇದ್ವಿ. ಪ್ರೊಟೆಕ್ಷನ್ಗೋಸ್ಕರ ನಾವು ಯಾವ ರೀತಿಯಲ್ಲಿ ನಮ್ಮ ಆಕ್ಟಿವಿಟೀಸ್ ಮಾಡಬೇಕು, ಕಸ ವಿಲೇವಾರಿ ಹೇಗೆ ಮಾಡಬೇಕು, ಸೆಗ್ರಿಗೇಷನ್ಸ್ ಹೇಗೆ ಮಾಡಬೇಕು, ಬೋರ್ವೆಲ್ ಗ್ರೌಂಡ್ ವಾಟರ್ ರಿಚಾರ್ಜ್ ಹೇಗೆ ಮಾಡಬೇಕು, ಡ್ರಿಂಕಿಂಗ್ ವಾಟರ್ ಕ್ಲೀನ್ಲಿನೆಸ್ ಹೇಗೆ ಮೇಂಟೈನ್ ಮಾಡ್ಕೋದು, ಎಲ್ಲ ನಾವೊಂದು ಅದನ್ನು ತಂಡ ಅದನ್ನು ಟೀಮ್ ಆಗಿ ಕೆಲಸ ಮಾಡಿದರೆ ಮಾತ್ರ ಸಕ್ಸಸ್ ಆಗುತ್ತೆ. ಅನೇಕ ಕಲುಷಿತಗೊಂಡಿರತಕ್ಕಂತಹ ಪ್ರದೇಶಗಳನ್ನಾಗಲಿ ಅಥವಾ ಸ್ಥಳಗಳನ್ನಾಗಲಿ ಸ್ವಚ್ಛಗೊಳಿಸಿ ಸುಂದರವಾದ ಸ್ವತಂತ್ರವಾದ ಭಾರತವನ್ನು ನಿರ್ಮಿಸುವುದಾಗಿ, ಹಾಗೂ ಸ್ವಚ್ಛತೆಯು ನಮ್ಮೆಲ್ಲರ ಕರ್ತವ್ಯವೆಂದು ಭಾವಿಸಿ ಈ ಒಂದು NSS ತಂಡವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಿಂದಾಗಿ ನಮ್ಮ ಭಾರತವನ್ನು ಸ್ವಚ್ಛಗೊಳಿಸಿ ಹಾಗೂ ಭಾರತದ ಉನ್ನತ ಸ್ಥಾನದಲ್ಲಿ ಏರಿಸುವ ಮಟ್ಟಕ್ಕೆ ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗಿ